कर्नाटक कांग्रेस यूथ प्रेसिडेंट मोहम्मद हारिस नलपाड़ ने गुलबर्गा डिस्ट्रिक्ट के कांग्रेस लीडर ईराना पाटिल जालकी को कर्नाटक स्टेट यूथ कांग्रेस का वाइस प्रेसिडेंट के पोस्ट से नवाजा। ईराना जालकी कांग्रेस के सीनियर लीडर हैं और साथ ही वो गुलबर्गा डिस्ट्रिक्ट के कांग्रेस यूथ प्रेसिडेंट भी रह चुके हैं और कांग्रेस पार्टी के लिए काफी मेहनत भी की है। ईराना पाटिल जालकी के नवाजे गए इस पोस्ट को लेकर कांग्रेस के यूथ लीडर और सीनियर लीडर्स ने अपनी खुशी का इजहार किया। इस मौके पर साउथ एमएलए अलम प्रभु पाटिल, मजार आलम खान, फारूक मनियाल, अयाज खान, डॉक्टर सिद्धार्थ कोरवा, राजीव जानी, खुसरो जागीरदार, रियाज बैटको, ओवेश शेख, शकील सरडगी, शिवानंद हुनगुंटी, परशुराम नाटेकर, शबीर बिल्डर, संतोष धन्नूर के अलावा कांग्रेस के कई सारे यूथ लीडर और सीनियर लीडर्स ने ईराना पाटिल जालकी को कर्नाटक यूथ कांग्रेस वाइस प्रेसिडेंट चुने जाने पर मुबारकबाद दी। इरफान भाई जरा एक कवरेज में आए, पांच मिनट राज्य उपाध्यक्ष मोट मोदल बारे नम कांग्रेस पक्ष के आगमें नम निम युवक नायक नेचिन नायक नम आत्मीय या ईरण्ण पाटील जड़की युवा कांग्रेस वत स्वागत कोरते अदे रीति नम माजी युवा कांग्रेस जिलाध्यक्ष केपीटीसीएल डायरेक्टर मजार आलम खान साहेब स्वागत माजी युवा कांग्रेस पदाधिकारी फारूक मनियार साहेब्रे टूरिज्म डायरेक्टर स्वागत माजी युवा कांग्रेस प्रधान कार्यदर्शी सिद्धूगौड पाटील स्वागत माजी ಮತ್ತೆ ಹಾಲಿ ಮಹಾನಗರ ಪಾಲಿಕೆಯ ಸದಸ್ಯರಂತ ನಾರ್ತ್ ಅಧ್ಯಕ್ಷರಂತ ತಬ್ಬು ಖಾನ್ ಅವರು ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಮಾಜಿ ಅದೇ ನಾರ್ತ್ ಅಧ್ಯಕ್ಷರಂತ ಕುಸುರು ಜಾಗೀರದಾರ್ ಸಾಹೇಬಿಗೆ ಕಾರ್ಯದರ್ಶಿಯಾದಂತ ಸಿದ್ಧಾರ್ಥ್ ಕೋರವರಿಗೆ ಕೂಡ ಸ್ವಾಗತ ಕೋರುತ್ತೇನೆ. ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಸಂತೋಷ್ ಧನ್ನೂರ್ ಅವರಿಗೆ ಸ್ವಾಗತ ಕೋರುತ್ತೇನೆ. ಈರಣ್ಣ ಪಾಟೀಲ್ ಜಳಕಿ ಅವರಿಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದೇ ರಾಜ್ಯದ ಉಪಾಧ್ಯಕ್ಷರು ಇದೇ ಭಾಗದ ನಮ್ಮ ಮೆಚ್ಚಿನ ನಾಯಕರಾದಂತಹ ಪ್ರಿಯಾಂಕ್ ಖರ್ಗೆ ಕೂಡ ಖರ್ಗೆ ಸಾಹೇಬರು ಕೂಡ ಉಪಾಧ್ಯಕ್ಷರಾಗಿದ್ದರು. ಅದೇ ಭಾಗ್ಯ ನಮಗೆ ಈರಣ್ಣ ಪಾಟೀಲ್ ಜಳಕಿ ಅವರ ಒಂದು ನೇತೃತ್ವದಲ್ಲಿ ಬಂದಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯೂತ್ ಕಾಂಗ್ರೆಸ್ ಎಲ್ಲರೂ ಕೈಗೂಡಿಸಿ ಈ ಒಂದು ಉಪಾಧ್ಯಕ್ಷ ಕುರ್ಚಿಗೆ ಬಹಳ ತುಂಬಾ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳುತ್ತೆ ನನ್ನ ಮಾತು. ಈ ಒಂದು ಸುವರ್ಣ ಸಂಜೆ ನಮ್ಮ ಯುವ ಕಾಂಗ್ರೆಸ್ಸಿನ ಒಂದು ಜೆಂಡಾ ಹಿಡಿದು ಇವತ್ತು ರಾಜ್ಯ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ಸ್ಥಾನ ಹೊಂದಿರತಕ್ಕಂಥ ಈರಣ್ಣ ಪಾಟೀಲ್ ಅವರಿಗೆ ಆತ್ಮೀಯವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಈ ವೇದಿಕೆ ಮೇಲೆ ಕುಂತಂತ ಮತ್ತು ಇಲ್ಲಿ ಉಪಸ್ಥಿತರಿದ್ದಂತ ಅನೇಕ ಯುವಕರು ಯುವ ಕಾಂಗ್ರೆಸ್ನ ನೇತೃತ್ವ ವಹಿಸಿ ಇವತ್ತು ಗ್ರಾಮೀಣ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಇವತ್ತು ರಾಜ್ಯ ಮಟ್ಟಕ್ಕೆ ಹೋಗಬೇಕಾದ್ರೆ ಇಲ್ಲಿನ ಯುವಕರ ಒಂದು ಶಕ್ತಿ ಮತ್ತು ಅದಕ್ಕೆ ದೃಢವಾಗಿ ಒಂದು ಮರವಾಗಿ ನಿಂತಿರ್ತಕ್ಕಂತ ಪ್ರಿಯಾಂಕ್ ಖರ್ಗೆ ಅವರ ಒಂದು ಬೆಂಬಲದಿಂದ ಇವತ್ತು ಗುಲ್ಬರ್ಗಾ ಜಿಲ್ಲೆ ರಾಜ್ಯದ ಯುವ ಕಾಂಗ್ರೆಸ್ಸಿನ ಒಂದು ದೊಡ್ಡ ಶಕ್ತಿ ಕೇಂದ್ರವಾಗಿ ಬೆಳೆದಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು. ಅದು ಹೇಳೋದು ಬಹಳ ಇಂಪಾರ್ಟೆಂಟ್ ಅದ. ಇವತ್ತು
ಇರಣ ಒಂದು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಇದ್ವು ಬ್ಲಾಕ್ ಲೆವೆಲ್ ಕೂಡ ಇದ್ವು ಅಸೆಂಬ್ಲಿ ಅಸೆಂಬ್ಲಿ ಈ ಬಂದವ ಅದಕ್ಕಿಂತ ಮುಂಚೆ ಬ್ರಹ್ಮಪುರ ಬ್ಲಾಕ್ ಸ್ಟೇಷನ್ ಬಜಾರ್ ಬ್ಲಾಕ್ ಹಿಂಗೆಲ್ಲ ಬ್ಲಾಕ್ ಇದ್ವು ಆ ಬ್ಲಾಕ್ ಓಡಿನ ಕೆಲಸ ಮಾಡಿ ಸತತವಾಗಿ ಒಂದ 18 ವರ್ಷ ಹಿಂದಿನಿಂದ ಇರಣ್ಣ ಕಾಂಗ್ರೆಸ್ ಪಾರ್ಟಿದಾಗ ಜಾಯಿನ್ ಆಗಿದ್ಮೇಲೆ ಫಸ್ಟ್ ಸ್ಟೇಷನ್ ಬಜಾರ್ ಬ್ಲಾಕ್ ನ ಆರ್ಗನೈಸಿಂಗ್ ಸೆಕ್ರೆಟರಿ ಅಂತ ಹೇಳಿ ಅಪಾಯಿಂಟ್ ಆಗಿದ್ರು ಅಲ್ಲಿ ನಿಲ್ಕೊಂಡು ಇಲ್ಲಿ ತನ ಇರಣ ಯೂತ್ ಕಾಂಗ್ರೆಸ್ ಜರ್ನಿ ಯಾವ ರೀತಿ ಮಾಡ್ಯಾರ ಅಂದ್ರೆ ಇರಣ ಪಕ್ಷ ಯಾವುದೇ ಕೆಲಸ ಕೊಟ್ಟರು ಯಾವುದೇ ಎಂತ ಕಠಿಣ ಸಮಯದ ಕೆಲಸ ಯಾವುದೇ ಅವರಿಗೆ ಪಕ್ಷ ಕೊಟ್ಟಾಗ್ಲು ಅದು ಇಲ್ಲ ಅಂತ ಹೇಳೋದನ್ನ ಕೆಲಸ ಮುಂತಗೊಂಡು ಹೋಗಿ ಕೆಲಸನ ಮಾಡಿನ ಅಂತ ಹೇಳಿ ತೋರಿಸ್ದ ಇರಣ ಜಳಕಿ ಬಹಳಷ್ಟು ಕಡೆ ಇರಣ ಪ್ರತಿ ಒಂದು ಜಿಲ್ಲಾಧ್ಯಕ್ಷ ಫಸ್ಟ್ ನಮ್ ಸೌತ ಅಧ್ಯಕ್ಷ ಆದ ಔತ ಸೌತ ಅಧ್ಯಕ್ಷ ಆದ್ಮೇಲೆ ಅಲ್ಲೂ ಕೂಡ ಬಹಳಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಸಂಘಟನಾ ಚತುರರು ಅಂತ ಹೇಳಿ ತೋರಿಸ್ಕೊಟ್ಟು ಮುಂದೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಕಳೆದ ಬಾರಿ ಕೂಡ ಜಿಲ್ಲಾಧ್ಯಕ್ಷ ಮತ್ತೆ ಎರಡನೇ ಸಾರಿ ನಾನು ಆಗ್ಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳಿಂದ ಕೆಲಸ ಮಾಡಿದೀನಿ ಇನ್ನೊಂದು ಅವಕಾಶ ನನ್ನ ಪಕ್ಷ ಕೊಡ್ಬೇಕಂತ ಹೇಳಿ ಕೇಳಿದಾಗ ಅದಕ್ಕೊಂದು ನಮ್ಮ ನಾಯಕರು ಯಾವಾಗ ಭೀ ಹೇಳ್ತಾರೋ ನಾಯಕರು ಯಾವಾಗ ಭೀ ಏನ್ ಹೇಳ್ತಾರಂತಂದ್ರೆ ಒಂದ್ ಸರಿ ನಿಮ್ಗೆ ಅವಕಾಶ ಕೊಟ್ಟಿನಿ ಮತ್ತೆ ಇನ್ನೊಬ್ಬರಿಗೆ ಕೊಡ್ಬೇಕು ನಿಮ್ ಸಲುವಾಗಿ ನೀವು ಇದು ಕೇಳಕತ್ತೀರಿ ನಾವು ನಿಮ್ಮ ರಾಜ್ಯ ಕಳಿಸ್ತೀವಿ ಅನ್ನೋ ಒಂದು ಸಂದೇಶ ಏನ್ ಕೊಟ್ಟಿದ್ರು ಬಹುತ ಖುಷಿ ಕಾ ದಿನ ಆಜ ಯಹಾಂ ಪರ್ ಕಾಂಗ್ರೆಸ್ ಆಫೀಸ್ ಮೇ ಮೇರೆ ಸಾಥಿ ಮೇರೆ ದೋಸ್ತ ಜೊ ಸ್ಟೇಟ್ ಯೂಥ್ ವೈಸ್ ಪ್ರೆಸಿಡೆಂಟ್ ಬನ್ನೆ ಹೈ ಆಜ ಯಹಾಂ ತಮಾಮ್ ಲೋಗ್ ಯಹಾಂ ಪರ್ ಜಮಾ ಹುಏ ಹೈ ಮೈ ದಿಲ್ ಕಿ ಗಹರಾಯಿಯೋ ಸೇ ಮುಬಾರಕ್ಬಾದ್ ಪೇಶ್ ಕರ್ತಾ ಹೂಂ ಔರ್ ಮೈ ಇರಣ್ಣಾ ಕೋ ತಕರೀಬನ್ ಯೂಥ್ ಕಾಂಗ್ರೆಸ್ ಕಾ ಫಸ್ಟ್ ಎಲೆಕ್ಷನ್ ಹುಆ ಥಾ ಉಸ್ಮೇ ಮೈ ಭೀ ನಾರ್ಥ್ ಸೇ ಯೂಥ್ ಕಾಂಗ್ರೆಸ್ ಅಧ್ಯಕ್ಷ ಹೈ ಔರ್ ಇರಣ್ಣಾ ಭೀ ಸೌತ್ ಸೇ ಅಧ್ಯಕ್ಷ ಹೈ ಇರಣ್ಣಾ ಜಬ್ ಭೀ ಕೌನ್ ಸಾ ಭೀ ಸ್ಟ್ರೈಕ್ ರಹೆ ಕ್ಯಾ ಭೀ ರಹೆ ಐಸಾ ಇಂಟ್ರೆಸ್ಟ್ ಸೇ ಔರ್ ಐಸಾ ದಿಲ್ಚಸ್ಪಿ ಸೇ ಕಾಮ್ ಕರ್ತೇ ಥೇ ಉನ್ಕೋ ದೇಖ್ ಕರ್ ಹಮ್ ಭೀ ಹಮಾರಿ ಭೀ ಆಕ್ಟಿವಿಟೀಸ್ ಹಮ್ ಉಸ್ಕೆ ಅಚ್ಛಾ ಸಾ ಕರ್ನಾ ಉನ್ಕಾ ಹಮ್ ಮಿಲ್ಕರ್ ಕರ್ತೇ ಥೇ ಯೂಥ್ ಕಾಂಗ್ರೆಸ್ ಕೇ ಔರ್ ಹಮ್ ತಮಾಮ್ ಲೋಗ್ ಯಹಾಂ ಪರ್ ಏಕ್ ಹಮಾರೇ ನಾಯಕ್ ಶ್ರೀಮಾನ್ ಪ್ರೇಮ್ ಖೇರ್ ಜೀ ನೇ ಹರ್ ಏಕ್ ಕೋ ಏಕ್ ಸ್ಥಾನ ದಿಯಾ ಹೈ ಮೈ ಉನ್ಕಾ ತಹೆ ದಿಲ್ ಸೇ ಶುಕ್ರಿಯಾ ಅದಾ ಕರ್ತಾ ಹೂಂ ಹಮ್ಕೋ ಭೀ ಯಹಾಂ ಪರ್ ಏಕ್ ಮೌಕಾ ದಿಯಾ ಕಾಂಗ್ರೆಸ್ ಟಿಕೆಟ್ ದಿಯೆ ಕಾರ್ಪೋರೇಷನ್ ಎಲೆಕ್ಷನ್ ಧರ್ನೆ ಕೆ ಲಿಯೆ ಅಲ್ಹಮ್ದುಲಿಲ್ಲಾಹ್ ಹಮ್ನೇ ಮೈ ರಿಯಾಜ್ ಭೈ ಔರ್ ತಮಾಮ್ ಹಮಾರೇ ತಬ್ಬು ಖಾನ್ ಸಾಹಬ್ ಹಮ್ಕೋ ಭೀ ಏಕ್ ಅಹ್ದಾ ದಿಯಾ ಹಮ್ಕೋ ಭೀ ಏಕ್ ಸ್ಥಾನ ದಿಯಾ ಹಮ್ ಲೋಗ್ ಭೀ ಆಜ ಉನ್ಕಿ ಬದೌಲತ್ ಕಾರ್ಪೋರೇಟರ್ ಹೈ ಔರ್ ಸಾಥ್ ಹೀ ಸಾಥ್ ತಮಾಮ್ ಲೋಗ್ ಯಹಾಂ ಪರ್ ಮದರ್ ಆಲಮ್ ಖಾನ್ ಸಾಹಬ್ ಸೀನಿಯರ್ಸ್ ಹೈ ಔರ್ ಫಾರೂಕ್ ಮನಿಯಾಲ್ ಸಾಹಬ್ ಹೈ ರಾಜ್ವಿ ಜಾನಿ ಹೈ ಹಮಾರೇ ಸಿದ್ಧಾರ್ಥ ಕರ್ವಾರ್ ಹೈ ಹಮಾರೇ ಇನ್ನೂ ಹೈ ಸಬ್ ಸಂತೋಷ್ ಧನ್ಮೂರ್ ಸಾಹಬ್ ಹೈ ಯೇ ಲೋಗ್ ಹಮ್ಕೋ ಶುರು ಸೇ ಗೈಡ್ ಕರ್ತೇ ಆಯಾ ಹೈ ಕಿ ಜೋ ಭೀ ಜಬ್ ಭೀ ಕಾಂಗ್ರೆಸ್ ಕೋ ಸ್ಟ್ರೈಕ್ ರಹೆಂದೆ ಯಾ ಕುಛ್ ಪ್ರೋಗ್ರಾಮ್ ರಹೆಂದೆ ಹಮ್ ಹಮಾರೇ ದಿಲ್ ಸೇ ಕಾಂಗ್ರೆಸ್ ಪಾರ್ಟಿ ಕೆ ಸಾಥ್ ರಹೆ ಹೈ ಕಾಂಗ್ರೆಸ್ ಕೆ ಪದಾಧಿಕಾರಿ ಭಾಯಿಯೋ ದೋಸ್ತೋ ಔರ್ ನೌಜವಾನ್ ಸಾಥಿಯೋ ಆಜ್ ಬಡಾ ಖುಷಿ ಕಾ ದಿನ ಹೈ ಕ್ಯೋಂಕಿ ಹಮಾರೇ ಸಾಥಿ ಇರಣ್ಣಾ ಜಡ್ಕಿ ಸಾಹಬ್ ಕೋ ಸ್ಟೇಟ್ ಯೂತ್ ಕಾಂಗ್ರೆಸ್ ಕಾ ವೈಸ್ ಪ್ರೆಸಿಡೆಂಟ್ ಕಲ್ ಬನಾಯಾ ಗಯಾ ಹೈ ಉಸ್ಕೆ ಲಿಯೆ ಮೈ ಮೇರಿ ಜಾನಿಬ್ ಸೇ ಇರಣ್ಣಾ ಸಾಹಬ್ ಕೋ ದಿಲ್ ಕಿ ಗಹರಾಯಿಯೋ ಸೇ ಮುಬಾರಕ್ಬಾದ್ ದೇತಾ ಹೂಂ ಇರಣ್ಣಾ ಜಡ್ಕಿ ಜೋ ಆಜ ಸ್ಟೇಟ್ ಕೆ ವೈಸ್ ಪ್ರೆಸಿಡೆಂಟ್ ಬನೆ ಜೈಸಾ ಕಿ ಮೇರೆ ಸೇ ಪೆಹಲೆ ರಾಜೀವ್ ಜಾನಿ ನೇ ಉನ್ಕೆ ಬಾರೆ ಮೇ ಪೂರಾ ಡಿಟೇಲ್ ಬತಾಯಾ ಹೈ ಮೈ ಇರಣ್ಣಾ ಜಡ್ಕಿ ಕೋ ಪರ್ಸನಲಿ ಜಾನ್ತಾ ಹೂಂ ಔರ್ ಬಹುತ್ ಟೈಮ್ ಸೇ ಜಾನ್ತಾ ಹೂಂ ಇರಣ್ಣಾ ಜಡ್ಕಿ ಕಿ ಎಂಟ್ರಿ ಕಾಂಗ್ರೆಸ್ ಮೇ ಹಮ್ ಏಕ್ ರಾಹುಲ್ ಗಾಂಧಿ ಯೂಥ್ ಕ್ಲಬ್ ಬೋಲ್ಕರ್ ಏಕ್ ಕಮ್ ಸೆ ಕಮ್ ಏಕ್ 15 ಸಾಲ್ ಪೆಹಲೆ ಏಕ್ ರಾಹುಲ್ ಗಾಂಧಿ ಯೂಥ್ ಕ್ಲಬ್ ಬೋಲ್ಕರ್ ಏಕ್ 2008 ಮೇ ಏಕ್ ಏಕ್ ಕ್ರಿಕೆಟ್ ಟೋರ್ನಿಮೆಂಟ್ ಆರ್ಗನೈಸ್ ಕಿಯೇ ಥೇ ಸ್ಟೇಡಿಯಮ್ ಮೇ ಪ್ರಿಯಾಂಕ್ ಸಾಹಬ್ ಕೆ ನೇತೃತ್ವ ಮೇ ಇರಣ್ಣಾ ಜಡ್ಕಿ ಓ ಟೈಮ್ ಪರ್ ಹಮ್ ಕಿಸಿ ಹಮ್ ಕೋಯ್ ನೇ ಜಾನ್ತೆ ಥೇ ಯೇ ಇರಣ್ಣಾ ಜಡ್ಕಿ ಹೈ ಬೋಲ್ಕರ್ ಲಿಂಗು ಕೆ ಸಾಥ್ ಯೇ ಆಯಾ ಕರ್ತೆ ಥೇ ಲಿಂಗರಾಜ್ ತಾರ್ಫೆಲ್ ಆಜ್ ಜೋ ಬ್ಲಾಕ್ ಪ್ರೆಸಿಡೆಂಟ್ ಹೈ ಉಸ್ಕೆ ಸಾಥ್ ಆಯಾ ಕರ್ತೆ ಥೇ ಏಕ್ ದಿನ ರಾತ್ ಮೇ ಹಮ್ ಪ್ರಿಯಾಂಕ್ ಖರ್ಗೆ ಸಾಹಬ್ ಉನ್ನೋ ಮಿಲ್ಕರ್ ರಾತ್ ಮೇ 11 ಬಜೆ ಕಲ್ ಸುಬಾ ಕಾ ಇನ್ಸ್ಪೆಕ್ಷನ್ ಫೈನಲ್
इनॉग्रेशन का इंस्पेक्शन करने के लिए रात में हम गए, रात में 11:30 हो रहा था मैं समझता हूँ, 11:30 वो रात में 11:30 को एक बच्चा वहाँ पर तैर कर सब्बल से मारकर उसको खड्डा कर बेलक लगा रहा था, यूथ कांग्रेस का फ्लैग लगा रहा था वहाँ पर। तो प्रियंक साहब बुला, ये कौन है इतने रात में कौन कर रहा है, बोल के बुलाए उसको, नाम क्या है तुम्हारा? मेरा हिरण्णा है साहब नाम, यहाँ क्या कर रहे हैं? मेरे को जिम्मेदारी दी है साहब यूथ कांग्रेस का झंडा लगाने की, तो मैं रात में लेबर सब भाग गए साहब, इसलिए कल सुबह में मैच है बोलकर मैं खुद लगा रहा हूँ बोलकर रात में 11:30 बजे ये हिरण्णा झड़की। तो जब प्रियंक साहब फर्स्ट टाइम हमारे हिरण्णा झड़की को आइडेंटिफाई किए, तो यहाँ से हिरण्णा झड़की की जर्नी शुरू होती है। उसके बाद हिरण्णा झड़की, जैसा कि राजू जानी स्टेशन बाजार के सेक्रेटरी बने, ऑर्गेनाइजिंग सेक्रेटरी बनकर, फिर वहाँ कर स्टेशन बाजार का अध्यक्ष बनकर, उसके बाद फिर डिस्ट्रिक्ट कांग्रेस कमेटी का अध्यक्ष बनकर, उसके बाद अब लास्ट इलेक्शन में शिवन गुंटी को मौका मिलने के बाद उसको स्टेट का सेक्रेटरी बनाया गया। उसके बाद अब प्रियंक खड़गे जी ने खास तौर से पर्सनल इंटरेस्ट लेकर ये बताया, ये वहाँ पर रिक्वेस्ट की है कि ये जो हिरण्णा झड़की है लास्ट टाइम वाइस प्रेसिडेंट के लिए ठहर रहा था, मगर वो एक पोस्ट रहने की वजह से वहाँ पर वोट ज़्यादा इनरोलमेंट हुए थे, हिरण्णा को वोट नहीं मिलते हैं बोलकर आज वहाँ पर बोलकर पूरे तमाम स्टेट नेशनल लेवल के लीडर्स को बोलकर हिरण्णा झड़की को वाइस प्रेसिडेंट बनाया। ये हिरण्णा झड़की का दूसरा नाम, हम आपस में जब भी बात करते हैं हिरण्णा के बारे में, इसका दूसरा नाम स्ट्राइक का गुत्तेदार बोलते हैं हम लोग इसको। जब भी जो भी करना है स्ट्राइक, सबसे पहले स्ट्राइक करने वाला है हिरण्णा झड़की है। जो भी काम कांग्रेस पार्टी देती है अपने दिल से, अपने हिस्से जेब से पैसे लगाकर यह काम करा करता है। आज भी सुबह घर से उठते सबसे पहला काम अगर हिरण्णा झड़की का होता है तो कांग्रेस ऑफिस में आकर बैठने का काम होता है। 9:30 को अगर कोई कांग्रेस ऑफिस में आज भी रहता है तो वो हिरण्णा झड़की ही रहता है। मैं समझता हूँ गुलबर्गा जिले में जितने लोग इंफॉर्मेशन लेना है वो हिरण्णा झड़की से ही लेते हैं। कांग्रेस में क्या चल रहा है, कांग्रेस ऑफिस में क्या चल रहा है, ये वो शख्सियत है। ये ऐसी रातें रात बैठकर किसी के पीछे फिर कर या किसी को झेल कर नहीं आया है, ये अपना अपनी सलाहियत बताकर यहाँ पर रहने आज वाइस प्रेसिडेंट बना है, ये हिरण्णा झड़की। हम हिरण्णा झड़की को आगे और ऐसी तरक्की करना ऐसी अल्लाह ताला से दुआ करते हैं और हमारे लीडर से और मनवी करते हैं, ऐसे लोगों को ऐसे ऐसा जो काम करते हैं उनको ऐसे आगे बढ़ाते जाए जिससे कांग्रेस पार्टी का नाम हो। और यहाँ पर जितने लोग हैं इंक्लूडिंग मी, मैं भी यूथ कांग्रेस से हूँ, मैं 92 से यूथ कांग्रेस में हूँ। शरण प्रकाश पाटिल साहब जब अध्यक्ष बने थे जब से मैं यूथ कांग्रेस में काम करते आ रहा हूँ। मेरे को भी मेरे लीडर प्रियंक खड़गे साहब ने आइडेंटिफाई कर मेरे को जिला का अध्यक्ष बनाया, मेरे को कई एक स्टेट बोर्ड में मेंबर बनाया, कई एक डायरेक्टर बनाया। आज मेरी जो भी इज्जत है, जो भी मेरी वैल्यू है, सिर्फ और सिर्फ मेरे नेता की वजह से, मेरे लीडर की वजह से, प्रियंक खड़गे की वजह से मैं आज यहाँ पर। इवतना समारंभद केंद्र बिंदु राज्यद उपाध्यक्षर आय्के हिरण्णवर अभिनंदना समारंभ। ಈ ಸಮಾರಂಭದಲ್ಲಿ ನಮ್ಮ ಉಪಸ್ಥಿತರಿದ್ದ ಮಜರ್ ಖಾನ್ ಅವರು ಮತ್ತು ನಮ್ಮ ಡೊಣ್ಣೂರವರು ಜಾನೆಯವರು ಎಲ್ಲ ಹಿರಣ್ಣ ಯೂತ್ ಕಾಂಗ್ರೆಸ್ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕ ಫಾರೂಕ್ ಅವರು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ APMC ಅಧ್ಯಕ್ಷರು, ತಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರುಗಳು, ಯುವ ಕಾಂಗ್ರೆಸ್ಸಿನ ಸದಸ್ಯರು, ಇಲ್ಲಿ ನೆರೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಬಂಧುಗಳು, ತಾವೆಲ್ಲರೂ ಇವತ್ತು ಭಾಳ ಹುಮ್ಮಸ್ಸಿನಿಂದ ಹಿರಣ್ಣ ಆಗಿರ್ತಕ್ಕಂಥ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಳ ಖುಷಿಯಿಂದ ತಾವೆಲ್ಲ ಸೇರಿದ್ದೀರಿ. ನಿನ್ನೆ ಅವನು ಫೋನ್ ಮಾಡ ನನಗೆ ಉಪಾಧ್ಯಕ್ಷನಾಗಿದ್ದು, ನಾನಂದೆ 2 ವರ್ಷದಿಂದ ನೀನು ಉಪಾಧ್ಯಕ್ಷನೇ ಅಂತಿದ್ದೇವಲ್ಲಪ್ಪ, 2 ವರ್ಷದಿಂದ ಉಪಾಧ್ಯಕ್ಷ ಅಂತ ಕರೆದಿದ್ದರು ಅವ್ನು ಭಾಷಣದಂಗೆ ಉಪಾಧ್ಯಕ್ಷ ಹನಂತ ತಿಳಿದ್ರು. ನಿನ್ನೆ ಯಾರಿಗೆ ಒಂದು ನಮ್ಮ ಹಿರಣ್ಣ ಉಪಾಧ್ಯಕ್ಷ ಏ ಮೊದಲೇ ಏನಲ್ರಿ ಅವ ಯಾವಾಗ ಮತ್ತು ಈಗ ನನ್ನ ಭಾಳ ಮಂದಿಗೆ ಕನ್ಫ್ಯೂಸ್ ಅದು ಈಗ ಆಗಿದ್ದು ಮೊದಲೇ ಈ ಉಪಾಧ್ಯಕ್ಷ ಅಂತೇಳಿ ಅವ ಎಲೆಕ್ಷನ್ ನಿಂತಾಗಿ ಉಪಾಧ್ಯಕ್ಷ ಅಂತ ಇದ್ದು. ಅಂತೂ ನಾವೆಲ್ಲರೂ ತಮ್ಮೆಲ್ಲರ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ಒಬ್ಬ ಒಳ್ಳೆಯ ಹೋರಾಟಗಾರ, ಯುವಕ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಯಾವತ್ತೂ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಿ
ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಇಸ್ಕೊಂಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಪ್ರಿಯಾಂಕಾ ಖರ್ಗೆಜಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ರೀತಿ ಈಗಾಗಲೇ ಮಜರ್ ಖಾನ್ ಅವರು ಹೇಳಿದರು, ಭಾಳ ದಿವಸದಿಂದ ನಾವು ಭಾಳಷ್ಟು ಸುಮಾರು 20 ವರ್ಷಗಳಿಂದ ಅದಕ್ಕಿಂತ ಮೊದಲಿನಿಂದಲೂ ಕೂಡ ಒಂದು ಸಲ ಸರ್ಕಾರ ಬಂದರೂ ಯಾವುದೇ ರೀತಿ ನಾಮಿನೇಷನ್ ಆಗಲಿಲ್ಲ, ಭಾಳಷ್ಟು ಸಲ ವಂಚಿತರಾಗಿದ್ದೀವಿ. ಈ ಸಲವೂ ಕೂಡ ಬೇಗ ಬೇಗನೆ ಆಗಬೇಕಂದ್ರೂ ನಮ್ಮ ಮುಂದಕ್ಕೆ ಹೋಗ್ತಾ ಇದೆ. ಆದಷ್ಟು ಬೇಗನೆ ಏನು ಬಂದರೆ ಎಲ್ಲರಿಗೂ ಕೆಲಸ ಸಿಗ್ತಕ್ಕಂಥದ್ದು. ನಾನಂತೂ ತೆರೆದ ಬಾಗಿಲಿದೆ, ನೀವು ಯಾವಾಗ ಬಂದರೂ ಏನು ಹೇಳಿದ್ರೂ ಫೋನ್ ಹೇಳ್ತೀನಿ, ಲೆಟ್ರ್ ಕೊಟ್ಟಿನಿ, ಯಾರಿಗೂ ಇಲ್ಲ ಅಂತ ಅಂದಿಲ್ಲ. ಎಲ್ಲೇ ಕರೆದ್ರೂ ಬಂದು ನಿಮಗೆ ಕೆಲಸಕ್ಕೆ ಹೇಳ್ತೀನಿ. ಕೆಲಸ ಪ್ರಾರಂಭ ಆದ ಕೂಡಲೇ ಎಲ್ಲ ಕಾರ್ಯಕರ್ತರಿಗೆ ಕೊಡ್ತೀನಿ ಅಂತ ಎಲ್ಲರೂ ಬಯಸಿ, ನಾವು ಗೊಣೂರವರು ಎಲ್ಲ ಕಡೆ ಏನು ಬಂದರೆ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರ ಹಳ್ಳ್ಯಾಗೂ ಹೇಳಿ ಬಂದೀವಿ ನಾವು. ಯಾರೂ ಇಲ್ಲ, ನಿಮ್ಮ ನಿಮ್ಮ ಓಣೆ ನಿಮ್ಮ ಕೆಲಸ ನೀವೇ ಮಾಡ್ಕೊ, ನಾವೇನು ಎದುರಾಗಿನ ಕೈ ಹಾಕಂಗಿಲ್ಲ ಬರಂಗಿಲ್ಲ. ಈ ಸಲ ನನ್ನ ಸಂಗಡ ಇದ್ದ ನಾವು ಎಲ್ಲಿ ಬೇಕಲ್ಲಿ ಅದು ಮಾಡಿರಿ ಇದು ಮಾಡಿರಿ ಅಂತ ಹಂಗೆ ಹೇಳವನು ಹೇಳವ ಏನ ಹೇಳ್ತಿದ್ದಂಗೆ, ಅಲ್ಲಿ ಹೋಗ್ಬೇಕ್ರಿ ಇಲ್ಲಿ ಹೋಗ್ಬೇಕ್ರಿ ಅಂತ ಹೇಳಿ ಜಾನೇ ಇರಲಿ ಅಂದರೂ ಕೂಡ ಜಾನೇನ ಉಸ್ತುವಾರಿ ಆ ವಾರ್ಡಿಂದ ಅವನಿಗೆ ಇತ್ತು. ಎಲ್ಲ ಕಡೆ ಏನಪ್ಪ ಅಂದ್ರೆ ವಾರ್ಡ್ ವಾರ್ಡ್ ಪ್ರತಿ ಮನೆ ಮನೆಗೂ ತಿರುಗಾಡಿಸಿ ಏನಪ್ಪ ಅಂದ್ರೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಪಕ್ಷ ಒಳ್ಳೆಯ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಿ ಅವನಿಗೇನಪ್ಪ ಅಂದ್ರೆ ಉಪಾಧ್ಯಕ್ಷ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ನಾನು ಬೇರೆ ಕಡೆ ಹೋಗ್ತಾ ಇದ್ದೆ. ನಮ್ಮ ಡೊಣ್ಣೂರವ್ರು ಹೇಳಿದ್ರು ನನ್ನ ಬಗ್ಲಾಗಿದ್ದ ಇಬ್ಬರು ಕೂಡ ಕ್ರೀಡಾಂಗಣದಾಗಿದ್ದೆವು ನಾವು, ಪ್ರಿಯಾಂಕಾ ಸಾಹೇಬರು ಬಂದಿಲ್ಲ ಅಂತ ಹೇಳಿ ಉದ್ಘಾಟನೆ ನಾನೇ ಅವ್ರ ಪರವಾಗಿ ಬಂದಿನಿ ಅಂತ ಹೇಳಿ ಭಾಷಣ ಮಾಡಿ ಅಲ್ಲಿದ್ದೆ. ಇವನು ಏನೂ ಅಲ್ಲಿಲ್ಲ, ಅಲ್ಲಿ ಒಂದು ವಿಚಾರ ನೀರು ಕಲ್ತಿದ್ದೆವು ಎಲ್ಲರೂ ಇಲ್ಲಿ ಬಂದ್ರು ಒಂದು ವಿಚಾರ ಒಂದಾಗಿದ್ದೆವು, ದಟ್ ಈಸ್ ಕಾಂಗ್ರೆಸ್, ದಟ್ ಈಸ್ ಪ್ರಿಯಾಂಕರಿಗೆ. ಅದಕ್ಕೆ ದಯಮಾಡಿನ ಹೇಳ್ತೀನಿ ಎಲ್ಲರಿಗೆ, ಈಗ ಬರಲಿಕ್ಕಿಲ್ಲ, ಒಂದು ಗಂಟೆ ಬಿಟ್ಟು ಬರ್ಬೋದು, ಒಂದು ದಿನ ಬಿಟ್ಟು ಬರ್ಬೋದು, ಬಟ್ ಬರ್ತದೆ ಎಲ್ಲರಿಗೆ. ಅವ್ರವ್ರ ಮೆಹನತಿ ಫಲ ಅವರೇ ಅವರಿಗೆ ಸಿಗ್ತದೆ, ಬೇರೆಯವ್ರಿಗೆ ಸಿಗಲ್ಲ. ನಾವು ಆರ್ಗನೈಸೇಷನ್ದಾಗ ಇದ್ದಾಗ ಫಸ್ಟಿಗೆ ನಾವು ಬಂದಾಗ ನಮಗೂ ಇನ್ನೂ ಗೊತ್ತಿರಲಿಲ್ಲ. ನಾವು ಆರ್ಗನೈಸೇಷನ್ ಬಂದಾಗ ನಾನು ರಾಜು ಸಣ್ಣವರು ಇಬ್ಬರು ಆ್ಯಕ್ಚುಲಿ ಅಂದ್ರೆ ಒಂದಿನ ಎರಡು ದಿನ ಹಿಂದೆ ಮುಂದಾಗ ಬಂದಿರ್ಬೋದು ನಾವು, ಬಟ್ ಒಂದೇ ಜೊತೆಲಿ ಆರ್ಗನೈಸೇಷನ್ದಾಗ. ಅವಾಗ ಬಂದಾಗ ಅವಾಗೆಲ್ಲ ಸೀನಿಯರ್ಸ್ ಇದ್ದರು. ನಾವು ಬಂದಾಗ ಫಸ್ಟ್ ಅವಾಗ ಎನ್ ಎಸ್ ಸಿ ಕಮಿಟಿ ಇತ್ತು, ಸಿದ್ಧಾರ್ಥ ಅಣ್ಣವ್ರು ಇರ್ಬೋದು, ರಾಜು ಮಾಮ ಇರ್ಬೋದು, ವಿಜಯ ಬೆಳಂಗಣ ಇರ್ಬೋದು, ಅರುಣ್ ಲಾಲ ಮಣೋರ ಇವರೆಲ್ಲರೂ ಇದ್ದರು. ಅವಾಗ ನಾವು ಬಂದಾಗ ಇವ್ರು ಎನ್ ಎಸ್ ಸಿ ಕಮಿಟಿ ಇತ್ತು, ಪ್ರವೀಣ್ ಅಣ್ಣವ್ರು ಇರ್ಬೋದು, ಕಿರಣ್ ಅಣ್ಣವ್ರು ಇರ್ಬೋದು, ಆವಾಗತ್ತು ಅದು ಎನ್ ಎಸ್ ಸಿ ಆಯಿತು. ನಮಗೆ ಫಸ್ಟಿಗೆ ಗೊತ್ತಾಗಿರಲಿಲ್ಲ ಏನು ಯೂತ್ ಕಾಂಗ್ರೆಸ್, ಏನು ಎನ್ ಎಸ್ ಸಿ ಅಂತೇಳಿ. ಪಕ್ಷ ಪಾರ್ಟಿ ಇಷ್ಟೇ ಗೊತ್ತಿತ್ತು. ಆಮೇಲೆ ಯೂತ್ ಕಾಂಗ್ರೆಸ್ ಇದು, ಈ ಕಡೆ ಖಾನ್ ಸಾಹೇಬ್ರು ಇದ್ದರು, ಫಾರೂಕ್ ಸಾಹೇಬ್ರು ಇದ್ದರು, ಸಿದ್ದುಗೌಡರು ಇದ್ದರು, ಮತ್ತು ಒಂದಿಷ್ಟು ಮಂದಿ ಇನ್ನೂ ಬಂದಿಲ್ಲ ಆಗಿನ ಟೈಮ್ದಲ್ಲಿ, ಇದು ಆಫೀಸ್ ಬೇರೆಯವ್ರ ಸಲ್ಲಿ ಯಾರೇ ಅಲ್ಲಿ ಅವರೆಲ್ಲ ಇದ್ದರು. ಅವಾಗ ಒಂದು ನಮ್ಮ ಸೀನಿಯರ್ಸ್ಗಳು ನಮಗೆ ಒಂದು ದಾರಿ ತೋರಿಸಿದ್ರು, ಆರ್ಗನೈಸೇಷನ್ ಅಂದ್ರೆ ಏನು, ಕಾಳಜಿ ಅಂದ್ರೆ ಏನು, ಆರ್ಗನೈಸೇಷನ್ ಹೆಂಗೆ ನಡೆಸಬೇಕು ಅಂತ ಕೇಸಿಂದ. ಆಮೇಲೆ ಭಾಳಷ್ಟು ಇದ್ರಾಗ ನನಗೆ ಐಡಿಯಾಸ್ ಕೊಟ್ಟರು, ಖಾನ್ ಸಾಹೇಬ್ರು ಇರ್ಬೋದು, ಫಾರೂಕ್ ಸಾಹೇಬ್ರು ಇರ್ಬೋದು, ರಾಜೀವ್ ಇರ್ಬೋದು, ಸಿದ್ಧಾರ್ಥ ಎಲ್ಲರೂ ಐಡಿಯಾಸ್ ಕೊಟ್ಟರು, ಇಂಥ ಪ್ರೋಗ್ರೆಸ್ ಮಾಡೋಕು, ಹಿಂಗೆ ಮಾಡಿರಿ, ಹಿಂಗೆ ಇದು ಮಾಡೋಕು ಅಂತ ಕೇಸಿಂದ. ನಮ್ಮ ಕಲಬುರಗಿ ಯೂತ್ ಕಾಂಗ್ರೆಸ್ ಒಂದು ವಿಶಿಷ್ಟ ಏನದಂದ್ರೆ ಒಳ್ಳೇದಿರಲಿ ಕೆಟ್ಟದಿರಲಿ ನೋಡಲ್ಲ, ಪಬ್ಲಿಕ್ ಸೇವೆಗೆ ಎಂದೂ ಮುಂದದ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ನಾವೇನು ಇದು ಇತ್ತು ಯೂನಿವರ್ಸಿಟಿದಾಗ ಕನ್ನಡ ರಾಜ್ಯೋತ್ಸವ ಇತ್ತು, ಇದು ಕನ್ನಡ ಇದು ಫಂಕ್ಷನ್ ಇತ್ತು, ಫಂಕ್ಷನ್ ಇದ್ದಾಗ ಬಿ ಜೆ ಪಿ ಸರ್ಕಾರ ಇತ್ತು, ಅವರು ಲೀಸ್ಟ್ ಮಾತಾಡೋಗಿರು, ಅದಕ್ಕೆ ಚಂದಾಪಟ್ಟಿ ಎತ್ತಿದ್ದೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು, ಯೂತ್ ಕಾಂಗ್ರೆಸ್ರು ಸ್ಪೆಷಲಿ ಮದರ್ ಖಾನ್ ಸಾಹೇಬ್ರ ನೇತೃತ್ವದಾಗ. ಅವಾಗ ಸರ್ಕಾರ ಕಾರ್ಯಕ್ರಮಕ್ಕೆ ನಾವು ಪಕ್ಷದ ಎತ್ತಿ ಚಂದಾಪಟ್ಟಿ ಎತ್ತಿ ಕೊಟ್ಟಿದ್ದೆವು. ಇದು ಭಾಳ ನೆನಪಾರಿರ್ಬೋದು, ಜಸ್ಟ್ 4 ಇಯರ್ಸ್ ಬ್ಯಾಕ್ ಇದು ಇತಿಹಾಸದ. ಇದು ಮುಂಚೆ ಎಲ್ಲ ನಾವು ಸೀನಿಯರ್ಸ್ಗಳ್ರೆ ಭಾಳ ಕಲಿಸ್ಯಾರ ನಮ್ಗೆ, ಫ್ಲಡ್ ಆಗಿದೆ ಇರ್ಬೋದು, ಭೂಕಂಪ ಇದೆ, ಎಲ್ಲ ಕಡೆ ಎಂಥ ಎಲ್ಲ ಹೆಲ್ಪ್ ಮನೋಭಾವನೆ ಅಂದ್ರೆ ಬರೇ ಸ್ಟ್ರೈಕ್ ಒಂದೇ ಅಂತಲ್ಲ, ಸೋಷಿಯಲ್ ವಿಚಾರಗಳು ಇಟ್ಕೊಂಡು ಕೇಸಿಂದ ಸೋಷಿಯಲ್ ಕಾಸ್ಗಳಿಗೆ ಪುಷ್ ಮಾಡೋಂಥದ್ದು.